ಹೆಸರುವಾಸಿಯಾದ ಊರಿನಾದಂತ ಅದು ಇಂಡಿ ತಾಲೂಕ ಜೇವರ ಗ್ರಾಮದಲ್ಲಿ ಕುಳಿತಕ್ಕಂಥ ಸಮಸ್ತ ತತ್ವಜ್ಞಾನಿಗಳಿಗೆ ಶಿವಶರಣಿಯರಿಗೆ ಕೂಡ ಕುಂಬಾರಿ ಜ್ಞಾನಶಕ್ತಿಯ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಮಾಸಿದಣ್ಣ ಏನಾಗಿದ್ರು ಸರ್ ಹನ್ನೆರಡನೇ ಶತಮಾನದಾಗ ಬಸವಣ್ಣವರು ಒಂದು ಮಾತು ಹೇಳಿ ಏನ್ ಹೇಳಿದ್ರಿ ಸರ್ ಮಾತು ಬಸವಣ್ಣವ್ರ ಅನೇಕ ವಚನಗಳದಾವ ಅದಾವ ಅದರಲ್ಲಿ ಒಂದು ಮಾತು ಕರೆಕ್ಟ್ ಮಾಡಿ ಕೊಡುತ್ತಾರೆ ಯಾವ್ರಿ ಸರ್ ಅದು ಆದರಕ್ಕೆ ಹೋದರೆ ಕಳ್ಳು ಧಮ್ಮವಾಯಿತು ಹೋಗಿ ಅಂತ ಮಾತುವಿಲ್ಲಿ ಆದರಕ್ಕೆ ಹೋದರೆ ಕಳ್ಳು ಧಮ್ಮವಾಯಿತು ಹಾಳು ಗಾಡಿ ತೆಗೆದರೆ ಚೇಳುವಾಯಿತು ಹೌದು ಅಪ್ಪರವನ್ನು ಕಂಡು ತಳವಾರ ಮುಟ್ಟು ಸೀರೆಯನ್ನು ಸುರಿದ ನಾಚಿ ಮನೆ ಹೋದರೆ ಗಂಡು ಗಂಡ ಬೆಂದು ಬರದ ಹೆಚ್ಚದ ಅದು ಅರಸು ಕೂಡ ಸಂಗಮ ದೇವ ಏನು ಅರಸು ಕೂಡ ಸಂಗಮ ದೇವ ದಂಡು ಕೊಂಡ ಕಂಡು ಕೊಂಡ ಕೇಳ್ತಾನೆ ಹೌದೌದು ಹೀಗಂದ್ರೆ ಏನಿಲ್ಲ ಮನೆ ಒಳಗ ಗಂಡ ಎದ್ದು ಹೆಣಗಳು ಮತ್ತೊಬ್ಬ ಪರಪುರುಷನ ಸಂಗ ಮಾಡಕ್ಕಿದ್ದಳಂದ್ರೆ ಅದು ಅಕ್ಕಿ ವ್ಯಭಿಚಾರ ಮಾಡಕ್ ಹೋಗಿದ್ಳು ಹೌದು ಅಕ್ಕಿ ಇನ್ನೊಬ್ಬರ ಸಂಘ ಮಾಡಕ್ ಹೋಗ್ಯಾಳ ಧಾನ್ಯ ಆಯ್ತು ಇನ್ಯಾಗ ಮಾಡೋ ಹಾಳು ಬಾಡಿ ಸಿಗಿದ್ರೆ ಮನೆಗೆ ಸೇರ್ಬೇಕಂದ್ರೆ ಹಾಳು ಬಾಡಿ ಸಿಗುತ್ತಾಳ ಚೇಳ ತೆಗಿತು ಹೌದು ಚೇಳಿನ ಹೊರತು ಗೊತ್ತಾಗುತ್ತಲ್ಲರಿ ಹೇಗ್ ಕಡವರಿಗೆ ಗೊತ್ತ ಹಾಕ್ರಿ ಪ್ರತಿಯೊಂದರಿ ಹಾಳು ಬಾಡಿ ಮಗನ ಎತ್ತು ಹೊಯ್ಕೊಳ್ಬೇಕ್ರಿ ಹೌದ ಈಗಿನ ಅಪ್ಪ ಕಂಡು ಊರ ಬಾಳೆಗಾರ ತಳವಾರ ಹೌದ ಹಿಂದಕ್ಕೆ ಊರ ರಕ್ಷಣೆ ಮಾಡೋರು ಯಾರಿದ್ರು ಅಂಬಿಗರ ಸಮಾಜದವರೇ ಹೌದೌದು ಎದ್ದ ಬಂದು ನೋಡುತ್ತಾನೆ ಉತ್ತ ಹೆಂಗಸ ವ್ಯಭಿಚಾರ ಮಾಡಿ ಹೊಟ್ಟಿದಿ ಸೀರಿ ಕಳಿಯನ್ನ ಸೀರಿ ಕಳ್ಕೊಂಡ ಇನ್ನು ನಾಚಿ ಹ್ಯಾಂಗ ಮಾಡಿ ನನ್ನ ಮನೆಗೆ ಹೋಗ್ಬೇಕಂತೆ ಮನೆಗೆ ಹೋಗುತ್ತಾನ ಗಂಡ ಹ್ಯಾಂಗ ಮುಟ್ಟಿನ ಬಾರ್ಕೊಂಡು ತಗೊಂಡೆ ಸರಿಸಿ ಬಿಡ್ಲೆ ಅಂತ ಬೆಂದಾಗ ಬಾರಿ ಎಳಗತ್ತು ತಾವ ಎಳಗತ್ತು ಹೌದು ನೋಡಿ ಮಾಡಲಾರದ ಕರ್ಮವನ್ನು ಮಾಡಿ ಅದು ಮುಂಜಾನೆ ಅಂದ್ರೆ ಏಳು ಸುತ್ತಮುತ್ತಾಗ ಹೆಣ್ಮಗಳು ಹೊಂಟಳು ಅಂದ್ರೆ ಪರಪುರುಷರನ್ನ ಹೇಳಕ್ಕೆ ಬಿಡಬಾರ್ದು ಅಷ್ಟು ಚಂದ ಹೋಗುತ್ತಾಳೆ ಅಕ್ಕಿ ಎಲ್ಲ ಕೆಲಸ ಮಾಡಿದೆ ಎಂಥವರಿಗೆ ರೇವಣ ಸುತ್ತಮುತ್ತ ಒಳಗಿನ ಬಸವಣ್ಣ ಅಂತ ಹೇಳ್ತಾರ ಅದು ಈ ಮಾತ್ರ ಹೇಳಿಲ್ಲ ಅಣ್ಣ ಬಸವಣ್ಣವರು ಹನ್ನೆರಡನೇ ಶತಮಾನವಾಗಿ ಇರೋದು ಮಾತ್ರ ಹೌದು ಅದಕ್ಕ ಏನ ಹೇಳಬೇಕಿದ್ದೀನಿ ಏನ್ ಹೇಳಬೇಕ್ರಿ ವಿಷಯ ಬಹಳ ಏನು ಮಾತಾಡಕ್ ಹೋಗ್ಬೇಡ ಅಂತೇಳಿ ಕವಿಕರ್ ಹೇಳ್ಯಾರ ನೇರವಾಗಿ ಒಂದು ಮಾತು ಕೇಳುದವ ವಿಷಯ ಹಾಡೇ ಹಾಡುದು ಹೌದು ಟೈಮ್ ಉಳಿದಿಲ್ಲ ಹೌದು ಯಾಕ್ರಿ ರಮೇಶದ ಹಟ್ಟೆ ಮಾಡುದು ಹ್ಯಾಂಗ ಹೇಳ್ತಾರ ಅಮುಷತ್ತು ಮುಂದೆ ಕೈಲಾಸದಲ್ಲಿ ಅದನ್ನೂ ಗುರುನಾಥನ ಭಕ್ತಿ ಮಾಡ್ತಿದ್ದ ಹೌದು ಸಿದ್ಧಕ್ಕೆ ವಿಷಯ ಹತ್ತಲು ಹೌದು ಅವ್ರು ಆಗಳ ಹೇಳ್ಯಾರ ಇನ್ನು ಮ್ಯಾಗ ಆಟ ಬೇರೆ ಅಂದರು ಹೌದು ನಾವು ಎಂಥವ್ರಿಗೆ ಹುಡುಕಿದ್ದೇವ್ರಿ ಆಟ ಬೇರೆ ಇದ್ದೇವೆ ರಾತ್ರಿ ಹತ್ತೋರಿಗೆ ನಾವು ಡ್ಯೂಟಿಗೆ ಹಾಗೆ ಹಿಡಿದೆ ಕೈಯಾಗ ಕೇಳ್ಕೊಂಡ್ಬಂದಿರ್ತಾರ ಇನ್ನು ಮ್ಯಾಗ ಆಟಿನ ರುಚಿ ಇನ್ನು ಮ್ಯಾಗ ಹತ್ತವ್ರಿ ನಿಮ್ಗೆ ಹೌದು ಈ ಆಯ್ತು ನಾಂದಿ ಆಯ್ತು ಗಣೇಶನ ಪೂಜೆ ಆಯ್ತು ಹೌದು ಇನ್ನು ಮ್ಯಾಗ ಆಟದ ಈಗ ಪಾತ್ರದಾರಿ ಒಂದೊಂದು ಹೊರಗೆ ಬರಬೇಕಿದೆ ಅವಶ್ಯಕ ಮತ್ತೆ ಹಗದಿರೋ ಕೈಲಾಸದಲ್ಲಿ ಭಕ್ತಿ ಮಾಡ್ತಾರೆ ಹೌದು ಪಾರ್ವತನೇ ಪರೀಕ್ಷೆ ಮಾಡಬೇಕಂತ ಹೇಳಿ ಕಾಡಬಾರದು ಕಾಡದವ್ರು ಹೇಳಬಾರದು ಹೇಳು ತಾಯಿ ಹೇಳಿದ್ ಮಾಡಬೇಕಿತ್ತು ಅಂದ್ರೆ ಗೊತ್ತ ಗುರು ಸೋಲಭದಿಂದ ನಡವಾಯ್ತು ಅವಶ್ಯಕ್ತನ ಭಾರ ನನಗೆ ಯಾರು ವೈದ್ಯ ಇತ್ತು ಹೌದು ಅವಶ್ಯಕ್ತನದ ಭಕ್ತಿ ಭಾರ ವಾಚ್ಯ ಆಯ್ತು ಇದ್ರ ಹ್ಯಾಂಡ್ ಬಿಟ್ಟು ಸರಿ ಹೌದು ಹೇ ಅವಶ್ಯಕ ಅವಶ್ಯದ ನಿನಗೆ ಜಯ ಆಗಲಿ ನಿನ ಕೀರ್ತಿ ಮುಗಿದತ್ತರ ಕೊಡ್ಲಿ ಹೌದ ಏನಾದ್ರು ಹೇಳ್ತಿ ಹೇಳ ಹೇಳಿದ್ರೆ ಕೊಡ್ತಾರ ಹೌದ ಅಮಿಷದ ಮುಖ್ಯ ಸರ್ವ ಸಾಹಿತ್ಯ ಬೇಡವ ನಿಮ್ಗೆಲ್ಲರಿಗೆ ಧರ್ಮದಲ್ಲಿ ಹೇಳ್ತಾರೆ ಟೈಮ್ ಇದ್ರ ಹಾಕಿದ್ರೆ ಬೇಡ ಹೇ ತಮ್ಮ ಸರ್ವ ಸಾಹಿತ್ಯ ಬೇಡ ಸರ್ವ ಸಾಹಿತ್ಯ ಹೊತ್ಕೊಂಡು ಬರುವಾಗ ಗುರುವಿಗೆ ಕೇಳ್ತಾರ ಅಮಿಷದ ಮುಖ್ಯ ಏನಪ್ಪ ಹೇ ಗುರುನಾಥ ಹೌದ ಕಲಿಯುಗದಾಗ ಕಲಿ ಕಟ್ಟಿ ಏರಿ ಧರ್ಮನೆಯ ಸುಳ್ಳಾದ ಶುದ್ಧ ಸಿದ್ಧತೆಗೆ ಸುಳ್ಳಾದಾರ ಏನು ಹೌದು ಜಗತ್ತಿನಲ್ಲಿ ಸಿದ್ಧತೆಗೆ ಮಾಡಿರಬೇಕೇನೆ
ಬಿಡುವುದಿಲ್ಲ, ನನ್ನ ಜೊತೆ ಮುಟ್ಟಲೇ ನಡೆಯಲ್ಲ. ಹೌದು, ಏನಪ್ಪ ಗುರು? ಭಕ್ತಿ ಭಾರ ಹೆಚ್ಚಾಗ್ಯದ, ಋಣ ಮುಟ್ಟಿಸಬೇಕಾಗ್ಯದ. ಹೌದು, ಕುಶಿತ ಸದಾನುಕಾಲ ನೀನು ಹಿಂಬಾಲಿನ ಇರ್ತಪ್ಪ ಹರಿ ನೋಡಿ. ಹೌದು, ಬೈದ ಮುಂದಾಡಿಸಿದಾಗೆ ಸಂಕಟ ತಗೊಂಡ. ಹೌದು, ಅಂಶದ ಮತ್ತೆ ಮುಂದೆ ಮುಂದೆ ಹೊಂಟ ಗುರು ಮಾಯರೂಪದಿಂದ ಹಿಂದೆ ಇದ್ದ. ಹೌದು, ಬಂದ್ರು ಬಂದ್ರು ಗುಡ್ಡ ಗವ್ವಾರೆಲ್ಲ ತಿರುಗಾಡ್ಬೋದು ತಿರುಗಾಡ್ಬೋದು ತಿರುಗಾಡ್ಬೋದು. ಇನ್ನೂ ವ್ಯಾಪಾರಿಯನ್ನು ಸರಳದ ಕಲಿ ಪ್ರಾರಂಭ ಆಗೋದಿತ್ತು. ಹೌದು, ಹಸ್ತಿನಾಪುರ ಪಟ್ಟಣದಲ್ಲಿ ಅದ ಪಾಂಡವರ ಮನೆಯೊಳಗೆ ಊಟ ಮಾಡಿ ವಾರದ ಮಡಿ ಅನಿಸ್ಕೊಂಡ. ಅಂಶದ ಮತ್ಯ, ಅಂಶದ ಮತ್ಯ. ಹೌದು, ಕೆಲವು ದಿವಸ ಕೆಲವು ವರ್ಷ ಗತ್ತಿಸಿ 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 ಎಲ್ಲಿ ಬಂದ? ಇಟ್ಟಂಗಿ ಹಳ್ಳ ಈಗಿಂದು. ಹೌದು, ಮೊದಲು ದುರ್ಗಾನಟ್ಟಿ. ಹೌದು, ಸರ್ವ ಸಾಹಿತ್ಯ ಗುಣಪಟ್ಟದು ಇಟ್ಟು ಎತ್ತದಕ್ಕಾಗಿ ಇಟ್ಟಂಗಿ ಹಳ್ಳ ಅಂತೇಳಿ ದುರ್ಗಾನಟ್ಟೆ ಮುರಿದು ಇಟ್ಟಂಗಿಗಳ ನಾಮಕರಣ ಆಯ್ತು. ಹೌದು, ಶಿವಪುರ ಹಟ್ಟಿಯೊಳಗ ಗುರು ಬಂದ ಮಾಯಕ ಶಿಷ್ಯ ಇದ್ದ ಮೂರು ಹರದರೆ ಅಂತರಿತ್ತು. ಹೌದು, ಗುಡ್ಡದ ಮೇಲೆ ಅರಿಕೇರಿ ಜರಿಗೇರಿ ಸಿದ್ದಾಪುರ ಮೂರು ಸಿಮಿನಾಗ ನಿಂತ ಹಳ್ಳಿ ನೋಡ್ದ ಶಿವಪುರ ಹಟ್ಟಿ ನಾಗರಾಜಗೌಡದ ಬಸರಿ ಡಿಗ್ಗಿ ಒಳಗೆ ಗುರು ಮಾಯ. ಹೌದು, ಶಿವಪುರ ಹಟ್ಟಿ ನಾಮ ಬದಲಾಗಿ ಮಾಯನಾಮ ಮಕ್ಕಳಾಗುವ ಹೆಸರು. ಹೌದು, ಅದನ್ನ ಹೌದು ಹೇಳೋದ ನಿಮ್ ಸಿದ್ಧಿ. ಪಾರ್ವತ ದೇವಿಗೆ ಮದುವೆ ಮಾತು ಕೊಟ್ಟಲ್ಲ, ಏ ದೇವಿ ಹೇಳಿ, ಕೈಲಾಸದಾಗ ಗುರು ಶಿಷ್ಯರಾಗಿದ್ದೆ. ಹೌದು, ಮರ್ತ್ಯ ಲೋಕದಾಗ ಅಣ್ಣ ತಮ್ಮರಾದವರಿದ್ದೆ. ಹೌದು, ಮಾಯದ ಗುಡ್ಡದಾಗ ಅಪ್ಪ ಮಕ್ಕಳಾಗಿ ಮರೆಯಾದವರಿದ್ದೆ. ಹೌದು, ಎತ್ತರಾಗಿ ಸಿದ್ಧಗಿ ಮಾಡೋದಲ್ಲ. ಹೌದು, ಮತ್ತ ಶಿಷ್ಯನ ಸಂಘಟನೆ ಹಂಟಿ ನನ್ನ ಮಗಳಿಗೆ ಇಲ್ಲಿಟ್ಟಿ ನಂದು ನಿನ್ನ ಆಗುದೇವಾಗ ಭಕ್ತಿ ಅಂದ್ರೆ ಹೇಳ್ತಾರೆ. ಪಾರ್ವತ ದೇವಿ ಕೇಳಿದಾಗ, ಏ ದೇವಿ ಚಿಂತೆ ಮಾಡಿದ. ಹೌದು, ಅಂಶದ್ದರ ಋಣ ಮತ್ತು ಸುಖಾಗಿ ಮಾಯಾದ ಗುಡ್ಡದ ಮ್ಯಾಗ ಮಗಾಗಿ ಬರಾಗಿದ್ದನ. ಹೌದು, ಆತ್ಯ ಪೂಜಾ ಜಾಗ ಮಾಡಿ ಬರ್ತಿ ಕಲವಾಯಿ ಹೊಟ್ಟಿನ ಮಹಾದರಿಗಾಗಿ ಹುಟ್ಟಿವಂತ. ಹೌದು, ನಡೆಯುತ್ತೇ ಗೌಡನ ಮನೆ ಒಳಗೆ ಗೌರವಾಗಿ ಹುಟ್ಟಿ ಬಾ ಸೂರ್ಯ ಸಿದ್ದರಾಮನ ಹುಡುಗ ನಂದು ನಿನ್ನ ಹೆಂಡತಿ ಆಗ್ತಿದ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಹೌದು ಹೌದು ಹೌದು, ಜಗತ್ತದಾಗ ಸಿದ್ಧಕ್ಕೆ ಉಳಿತೀವಿ. ಹೌದು, ಇದು ಸುಮ್ಮ ತಳಪಾಯಿ ಹಚ್ಚಿ ಬಿಟ್ಟು ಬಿಟ್ಟೆ. ಹೌದು, ಈಗ ಇಲ್ಲಿ ನಮ್ಮ ಯಾವ ನಿಡೋಳಿ ಕಲಾವಿದ್ರು ಇವನ್ನ ಈ ಶಕ್ತಿ ಕೇಳುದು ಏನ್ ಕೇಳಿದ್ರಪ್ಪ? ಏನು ವಿಷಯ ಕೇಳೋದದ? ಈಗ ಅನಂತ ಪೌರ್ಣಗಳ ಕೇಳೋದು. ಹೌದು, ಯಾವ ಉಮರಾಜಮ್ಮ ಬೆಳೆ ಠಾಣ. ಹೌದು, ಉಮರಾಜ ರೇವಣ ನೃತ್ಯ ಅಂದ್ರೆ ರೇವಣ ಸಿದ್ಧ ನೃತ್ಯ ಅಂದ್ರೆ ಜಾತ್ರೆ ಆಗುತ್ತ. ಹೌದು, ಭಾರತ ಮೂವಿ. ಹೌದು, ಮಧ್ಯರಾತ್ರಿ ಒಳಗ ಎಲ್ಲ ಡೊಳ್ಳಿನ ಕಲಾವಿದರು ಬರ್ತಾರ, ಹಾಡಿಕೆ ಮಾಡ್ತಾರ, ನಸ್ಕಿನ ನಾಕರಿಂದ ರೂಢಿ ಆಗುತ್ತಾರೆ. ಹೌದು, ರುದ್ರಾಕ್ಷಿ ಮನತಾಂಗವರು ಪಂಚಮ ಸಾರಿ ಸಮಾಜದವರು ನುಡಿ ಹೇಳ್ತಾರ ಎಲ್ಲಿ? ಆ ಉಮರಾಜ ರುದ್ರಗಟ್ಟಿಗೆ. ಹೌದು, ವಿಷಯ ಏನ್ ಕೇಳೋದ? ಏನ್ ಕೇಳಿದ್ರಪ್ಪ? ತುಕ್ಕಪ್ರಾಯ ಕಿಳಾರ್ ಕೈತಿದ್ದ. ಹೌದು, ಅಣ್ಣತಮ್ಮ ಸಾಮರಾಯಗೌಡರು ತುಕ್ಕಪ್ರಾಯ ಗೌಡರು ಇಬ್ರು ಕಿಳಾರ್ ಕೇತಿದ್ರು. ಹೌದು, ಸಾಮರಾಯಗೌಡರು ಮಂಡಿ ಭಾಷೆ ಅಂತೇಳಿ ಮನೆಯಾಗಿದ್ರು. ಆ ಸಮಯದಾಗ ತುಕ್ಕಪ್ರಾಯ ಗೌಡರು ಒಬ್ರಿಗೆ ಕಿಳಾರ್ ತಗೊಂಡು ಬರೋದು ಇದೇ ದಾರಿ ಕೇಳ್ತಿದ್ರೆ ಯಾರು ಕಳ್ಳ ತೋಟಿಗೆ? ಡ್ಯಾಡ್. ಹೌದು ಹೌದಲ್ಲ? ಹೌದು, ಮೋಸ ಮಾಡಿ ಮುದ್ದಿಗೆ ಮಾಡಿ ಹಿಡಿದ್ರು. ಇನ್ನು ಪಟ್ಟಿ ಬೇಡದಕ್ಕೆ ಸಿಕ್ಕಂದ್ರ ನನಗೆ ಹಾನಿ ಆಗುತ್ತೆ. ಇವ್ರಿಗೆ ಕೈಯಾಗಿ ಸಿಗಬಾರದು ಅಂತೇಳಿ ಕಣ್ಣು ಬಾಳ ನೋಡುತ್ತಾ ಪಡ್ಕೊಂಡು ಧರಣಿ ಇದ್ದಿದ್ದ. ಹೌದು, ಜಕ್ಕಪ್ಪ ಮಹಾಳಪ್ಪ ಒಂದು ಶಿವನ ತರಗತಿ ಹೂಳಿತ್ತು. ಹೌದು, ಹೋಗಿ ಮನೆ ಮುಂದೆ ಧನಿ ಹೊಡೆಯಾದಾಗ ಅವಾಗ ಸಾಬರೇ ಕೊಡಿ ಅರ್ವ ಇತ್ತು. ನನ್ನ ಅಣ್ಣಗೆ ಏನಾದ್ರೆ ಸಂಕಟ ನಾನು ನೋಡಿದಕ್ಕೆ ಬಂದು ನೋಡುತ್ತಾ ನಾನು ಕಣ್ಣು ಬಾಳ ಕಾಡ್ಕೊಂಡು ಧನಿ ಇದ್ದ. ಹೌದು, ಎಡಾ ಇದೆಂತ ಪ್ರಸಂಗ ಅಂತೇಳಿ ಕೇಳ್ದ. ಚಕ್ರಾಯ ಮಾಡಿದ್ರೆ ಜೊತೆ ಒಂದ್ ಎರಡು ಮಾತವಪ್ಪ ಎರಡು ಮಕ್ಕಳಿಗೆ ಕರ್ಕೊಂಡು. ಹೌದು, ವಿಷಯ ನೋಡ್ರಿ ಸಿದ್ಧಿ ಹ್ಯಾಂಗ ಬರ್ತದೆ. ಹೌದು, ಮುಂದೆ ಇಬ್ಬರಿಗೆ ತಗೊಂಡು ಹೋದ ಎಡಕ ಬರಕ ತೊಡಿಮೇಲೆ ಕುಂಡ್ರಿಸಿ ತುಕ್ಕಪ್ರಾಯ ಅವರು. ಹೌದು, ಕೇಳ್ತಾರ ಚಕ್ರಾಯ ಪಟ್ಟ ಹಿರಿಮಗ ನೀನೇ ಇದ್ದಿ. ಹೌದು, ಹನ್ನೊಂದು ನೂರ ಅಂತೇಳಿ ಒಬ್ರು ಹೇಳ್ತಾರ, ಏಳ್ನೂರು ಅಂತೇಳಿ ಒಬ್ರು ಹೇಳ್ತಾರ, ಎಟ್ಟೆ ಏನು ಒಟ್ಟು ಬೇಡ್ರದ. ಹೌದು, ಮುದಿಗೆ ಹಾಕಿ ಮೋಸ ಮಾಡಿ ನನ್ನ ಹೊಡಿ ಪ್ರಸಂಗದ ನನ್ನ ಬಾಳ ನಾ ಹೊಡ್ಕೊಳ್ಳೋದು ಹಳ್ಳಿಗೆ ಬಿದ್ದಿದ್ರೆ. ಹೌದು, ಮೋಸ ಮಾಡದಂತ ಬ್ಯಾಡ್ರಿಗೆ ರುಂಡ ಚಂಡ ಕಟ್ಟ ರುಂಡ ಚಂಡ ಹೊಡೆದು ರುದ್ರ ಗಟ್ಟಿ ಕಟ್ಟಿ ನುಡಿ ಮಾಡ್ತೇನೆ ಚಕ್ರಾಯ ಅಂತೇಳಿ ವಚನ ಕೊಡುವಂತ ನನ್ನ ಕೈ ನೀಗ ನಮ್ಮ. ಹೌದು, ಸಣ್ಣವಾಯಂತ ಹಳಿಗರೆ ಮುತ್ಯ. ಹೌದು, ಹಳಿಗರೆ ಮುತ್ಯ ಕೇಳಿದಾಗ ಹಳಿಗರೆ ಮುತ್ಯ ಹೇಳ್ತಾನೆ, ಯಪ್ಪ ಈ ಸಂಕಟ ನಿನಗೆ ಯಾವ ತಂದ ನೋಡು. ಹೌದು, ಬಾಪ ಮಗನಿಗೂ ನಾ ಬೆಳಗ್ಗೆ. ಹೌದು, ಓಡಾಡಿಸಿ ಕಡಿತು ಒಬ್ಬೊಬ್ಬರಿಗೆ. ಹೌದಾ, ಜಗತ್ತಿನಾಗ ಮುಂದೆ ಚಂಡ ಆಡಿ ರುದ್ರ ಗಟ್ಟಿ ಕಟ್ಟಿ
ಪ್ರತಿ ಭಾರತ ಹುಡುಗಿಗೆ ದಸ್ಕಿನ ಮಾರ್ಗ ತಂಗಿ ಮಾಡ್ಕೊತೆ ಸಂಧಿ ವಚನ ಕೊಟ್ಟಿದೆ ಎಂದು. ಹೌದು ಹೌದು ಸ್ವಂತ ಮಾಡಿದಾಯ. ಹೌದು ಇದು ಒಂದು ಮಾತು ಕೇಳಿದೆ. ಏನು ಕೇಳಿದ್ರು ಪ್ರಭಾತ ಭಾರತ ಹುಡುಗಿಗೆ ಆಗುತ್ತವೆ. ಹೌದು ಹೌದಲ್ಲ. ಹೌದು ಅದು ಹೇಳಿಕೆ ಯಾರು ಮಾಡಿದ್ರು? ಹೌದು ನೋಡಿ ಭಾರತ ಹುಡುಗಿಗೆ ಏನು ಉಡಿ ಆಗ್ತದೆ ನೋಡು. ಹೌದು ಜಡಿ ಬಿಚ್ಚಿ ನುಡಿ ಮಾಡಿದಂತೂ ಎಲ್ಲರಿಗೂ ಹಿಡಿತದೆ ಅಂತ ತಂಡಿ ವಚನ ಕೊಟ್ಟಿದ್ವಿ. ಒಂದಿಬ್ರು ಮೂರು ಮಂದಿಗೆ ಬಿಟ್ಟಿದ್ವಿ. ಹೌದು ಏನು ಕಾರಣಕ್ಕಾಗಿ ಬಿಟ್ಟಿ? ಹೌದು ಸದ್ಯ ವಚನ ತಕ್ಕಂತೆ ನೀ ನಡೆದೇ ಯಾರು ಇಲ್ಲೋ. ಹೌದು ಬಡತನ ಕೇಳಲಿಲ್ಲ ವಿಶೇಷ ತಡಿಗೆ ಮುಟ್ಟೆ ಹೊರಗೆ ಬರ್ಬೇಕಂತ ನಾ ಕೇಳಿದ್ದೀನಿ. ಇವತ್ತಿ ಗೊತ್ತಾಗ್ಬೇಕು ನಮಗೆ ಯಾರು ದೇವರ ಅಟ್ಟೆ ಯಾರು ಮಠ ಮನೆ ನನ್ನೂನೆ ನಾವು ಎಲ್ಲಾರು ಕುರುಬ ಸಮಾಜದಲ್ಲಿ. ಹೌದು ಎಲ್ಲರೂ ಯಾರು ಹೇಳ್ತಾರ ನಾವು ಆ ಮತ ಇಲ್ಲ ಈ ಮತ ಎಲ್ಲ ಜಗತ್ತಿನಾಗ ಹಾರ ಮತ ಬಂದು ಒಂದೇ ಅದ. ಹೌದು ಹಾರ ಮತ ಅನ್ನೋದೇನದ ಬಂದು ಒಂದೇ ಅದ. ಹೌದು ಹಾಡಿಕೆ ಕರಾಳ ಫಂಡ್ ಯಾಕೆ ಮಾಡಿದ್ರು ವಿಷಯ ಏನಾದ್ರ ಫಂಡ್ ಲೆತ್ತಿನ ಆ ಪಾರ್ಟಿ ನಾ ಈ ಪಾರ್ಟಿ ಎಲ್ಲ ಒಂದೇದಪ್ಪ. ಆ ಅಮಿಷಿತ ಮಳಿಗ ಬೇರೆ ಅಲ್ಲ. ಹೌದು ಅವತಾರ ಅಂತಾರೆ ಅವತಾರ ಪರಿಶೀಲನ ಅವರು. ಹೌದು ಜಗತ್ತಿನ ಸಿದ್ಧಿಗೆ ಮಾಡ್ಲಿಕ್ಕೆ ಬಂದವರಲ್ಲ ಪರಮಾತ್ಮ ಒಬ್ಬನೇ ಅಲ್ಲ. ಹೌದು ಪರಮಾತ್ಮ ಒಬ್ಬನೇ ಒಬ್ಬನೇ ಅಲ್ಲ ಸಿದ್ಧಿಗೆ ವಿಷಯ ಇಲ್ಲಿ ಕೇಳುವುದ. ಹೌದು ನಸ್ಕಿನ ನಾಲ್ಕಕ್ಕೆ ನುಡಿ ಆಗ್ತಾವ ಜಡಿ ಎಲ್ಲಾ ಕಡೆ ಜಡಿ ಕೈದು ಜಡಿ ಮೆಚ್ಚ ನುಡಿ ಆಗ್ತಾವ. ಹೌದು ಅಲ್ಲಿ ಗಡ್ಡ ನೀಸಿ ತೆರಿ ಎಲ್ಲ ಬೋಳಿಸಿ ಮ್ಯಾಗ ಎಕ್ಕಿ ತಟ್ಟಿ ಯಾರ ಕರ್ಲಕ ಯಾಕ್ತಾರೆ ಯಾಕ ಬೋಸುವ. ಹೌದು ವಿಷಯ ಇದ್ರೊಳಗೆ ಕೇಳ್ಬೋದು. ಹೌದು ಮರಣದೊಳಗೆ ಐದು ಪ್ರಕಾರ ಮರಣದವ. ಹೌದು ಕಾಲ ಮರಣ ಅಕಾಲ ಮರಣ ದುರ್ಮರಣ ಇಚ್ಛಾ ಮರಣ ಮೀರು ಮರಣ. ಹೌದು ದುಃಖಪ್ರಾಯಗಳು ತಂದು ಮಾಡುತ್ತ ಹೊಡ್ಕೊಂಡಾರ. ಹೌದು ಯಾರ ಇಸಾಕ್ ಬಿಡುತ್ತಾರೆ ಯಾರ ಊರ್ನ ಹಾಕೋತಾರ ಯಾರ ತಮ್ಮ ತಮ್ಮ ಬಾಯಿ ಬಿಡ್ತಾರ ಯಾರು ತಳಬಾಳ ಹುಡುಕುತ್ತಾರ ಹಿಂಗೆಲ್ಲ ಮಾಡದವ್ರಿಗೆ ಏನ ತಿಳ್ಕರ್ತಾರ ಏನಂದ್ರೆ ಅವರೆಲ್ಲ ದುರ್ಮರಣ ದುರ್ಮರಣ ತಿಳ್ಕರಿತಾರ. ಹೌದು ದುರ್ಮರಣ ಯಾವ ಹೊಂದುತ್ತಾರ ಅವನಿಗೆ ಮುಕ್ತಿ ಮತ್ತೆ ಶಾಸ್ತ್ರ ಹೇಳ್ತದ ದುಃಖಪ್ರ ಯಾವ ಮರಣಕ್ಕೆ ಸಂಬಂಧಪಟ್ಟವನ ಅವನಿಗೆ ಮುಕ್ತಿ ಆಗ್ಯಾವ ಯಾರಿಗಿಲ್ಲ. ಹೌದು ಹೌದು ಒಂದರದಾಗಿ ಇಟ್ಟು ಪೇತ ನೋಡು. ಹೌದು ವಿಷಯ ಯಾವತ್ತೇ ಅವ ಉಡುಪ್ಪದ ಶಿಟ್ಟಿಗೆ ಕೇಳಿದ್ರೆ ಜನ ತಲೆ ತೂಗಿರ್ಬೇಕು ಅಂತ ವಿಷಯ ಕೇಳು. ಹೌದು ಬರ್ತಿತ್ತು ಕರೆಕ್ಟ್ ಬರ್ತದಂದ್ರೆ ಬರಲ ಕೈ ಹತ್ರ ವಿಷಯ ಬಿಡಿಸಿ ಇವತ್ತು ಮಗಳ ಅಂತ ಹೇಳಿ ಇಟ್ಟು ಮಾತಾಡ. ಹೌದು 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 ಯಥಾ ಪ್ರಕಾರ ವಿಷಯ ಒಂದೇ ಕೇಳೋದ. ಈಗ ಇದ್ರಾಗೆ ಅರ್ಧ ಪಂಚರ್ ಆದ್ರೆ ಅರ್ಧ ಪಂಚರ್ ಆಯ್ತು ಗಡಿಗಳು ನೋಡಿದ್ ಹೇಗಾಗಿ ನಾವು ಕೊಡೋದು ಪೂಜಾರಿ ಅವರಿಗೆ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ವಂದನೆಗಳು. ಯಾಕಂದ್ರೆ ಶ್ರೇಷ್ಠ ಮಠದವರು ಅದಾರ ಪೂಜಾರಿ ಅವರಿಗೆ ಒಂದು ವಿನಂತಿ ಏನು ಅವ್ರು ಬೆಕ್ಕಾದ ಏನು ತಿಂಗಳು ಮಾತಾಡ್ತಾರ ಮಾತಾಡ್ರಿಪ್ಪ ಅದು ನಿಮಗೂ ಒಪ್ಪಂಗಿಲ್ಲ. ದಯವಿಟ್ಟು ಇನ್ನು ಮುಂದೆ ಯಾರ ಕಲಾವಿದ ಬರಲಿ ನೀವು ಅವ್ರಿಗೆ ತಿಂಗಳ ಮಾಡಿ ಮಾತಾಡಬೇಡ್ರಿ. ಇದು ನಮ್ಮ ಸಂಘದ ವತಿಯಿಂದ ನಿಮ್ಗೆ ವಿನಂತಿ. ಹೌದು ನೀವು ದೊಡ್ಡ ಮಠ ಮನೆಯವರಿದ್ರಿ ನೀವು ಮಾತಾಡೋದು ಮಾತ್ರ ಜಗತ್ತಿನಾಗ ಬ್ರಹ್ಮ ಜ್ಞಾನ ಆಗ್ಬೇಕು ಅಂತ ಮಾತು ಬೋಧನೆ ಮಾಡಿ. ಇದು ನಂದು ನಿಮ್ಮ ಮಗ ಒಪ್ಪಿಕೊಂಡು ನಿಮ್ಗೆ ಮಾತಾಡಬೇಕಿದ್ರು ನಾನು ಪಟ್ಟಂತ ಮಾತಾಡೋಣ. ತಿಳುವಳಿಕೆ ಮಾತು ನನಗೆ ನೀ ಏನಂದ್ರೆ ತಿಳುವಳಿ ಕೇಳಬೇಡ ಅಂದ್ರೆ ಅದು ನೀವು ಬಂದಾಗ ನೀವು ಹೇಳಿ ಅದಕ್ಕೆ ನಮ್ದು ಸರಿ ಹಂಗೆ ಬಂದ ಹಂಗು ಸರಿ ಹೌದಲ್ರಿ. ಇರ್ಲಿ ವಿಷಯ ಇಲ್ಲಿ ನಗನಾಗುತ್ತ ನಗನಾಗುತ್ತ ವಿಷಯ ನಡಿಬೇಕಾಗ್ಯದ. ಹೌದು ಅದಕ್ಕೆ ನಿಮ್ಮ ಒಂದು ಪುಸ್ತಕ ವಿನಂತಿ ಅದ ಏನ್ ತುಂಬಾ ಅಮೋಕ್ಷಿತದವ ಈ ಪಾರ್ಟಿ ಅವ್ರು ನಾವು ಈ ಪಾರ್ಟಿ ಅವ್ರು ದಯವಿಟ್ಟು ಮಾಡಬೇಡ್ರಿ. ಯಾರು ಮಕ್ಕಳು ನಿಮ್ಮಂತೆ ತಿಳ್ಕೊರಿ ಇದೇ ಜಗತ್ತಿನಾಗ ದೊಡ್ಡ ಕೂಡ ಇದಕ್ ಬಿಟ್ಟು ಮಕ್ಕಳು ಯಾವಾಗ ಹೌದು ಹೌದು ಯಾರು ನಿಮ್ಮ ಮಕ್ಕಳೇ. ಹೌದು ಮೋಕ್ಷಿತ ಬೇರೆ ಅಲ್ಲ ಹಳೆಗ್ರಹಿತ ಬೇರೆ ಅಲ್ಲ ಇದ್ರೊಳಗೆ ಸಕ್ಕಡಿ ಕೈಯಾಗಿ ನೀವು ಹಿಡಿದಿರಪ್ಪ ಅಂದ್ರೆ ಯಾವಾಗ ವಜ್ ಆಗುತ್ತದ ಕಾಟ ನೋಡು ನಮ್ಗೆ. ಹೌದು ಯಾಕಂದ್ರೆ ನಮ್ಮ ಸರ್ದೋರಿ ಕೆಲವರು ಹೇಳಿದ್ರು ಆದರ್ಶ ಬರಬೇಕಾಗಿತ್ತು ಪಿಂಟು ಮಾಸ್ತರ್ ಒಂದು ಅನಿವಾರ್ಯ ಕಾರಣಕ್ಕಾಗಿ ಬರೋದಾಗಲಿಲ್ಲ. ಓ ಬೆಕ್ಕಿದ ಮನೆಯಲ್ಲಿ ನಾನು ಬಹಳ ಮಂದಿ ಹುಡಿತಾರ ಅದ್ರ ಕಾಲಕ್ಕೆ ಹೊಳೆ ನಿಮ್ಮ ಜೊತೆ ನನಗೆ ಕೂಡಿಸ್ಯಾರ ಇವತ್ತು ನಿಮ್ಮದಲ್ಲಿ ಜಯ ಆಗಿರ್ಬೇಕು ಇಲ್ಲೊಂದು ನಮ್ದಲ್ಲಿ ಜಯ ಆಗಿದೆ. ರೇವಣ್ಣ ಮತ್ತೆ ನಮ್ಮ ರೇವಣ್ಣ ಮತ್ತೆ ಪೋಳಿ ಒಳಗೆ ವಿಷಯ ಮಾತಾಡಿದ್ರು ಜನರ ತೆರೆ ತೊಗಿರ್ಬೇಕು ಅಂತ ವಿಷಯ ಇದೆ ಬಿಸಿರಿ. ಯಾಕಂದ್ರೆ ನಮ್ಮ ಸ್ವಾಮಿ ಮಠದಲ್ಲಿ ಪೂಜಾರಿಯವರು ಬಂದಾರ ವಿಷಯ ಹೇಳುತ್ತಾರ ತಿಳಿದು ನನಗೆ ಆತ್ಮವಿಶ್ವಾಸ ಆಗಲಿ. ಹೌದಾ ಅದಕ್ಕೆ ವಿಷಯ ಚಂದ ನಡೀತದ ನನ್ನ ಅಂಶದ ಮತ್ತೆ ಸಿದ್ಧತೆ ಒಳಗೆ ಏನು ಕುಡುಪ ಅದು ನೀವು ಕೇಳಿ ನನಗೆ ಗುರುಮಗಳು ಮತ್ತೆ ಎಷ್ಟು ಬುದ್ಧಿ ಕೊಟ್ಟವ ಅಟ್ಟು ನಾನು ಇಲ್ಲಿ ಹೇಳೋ ಪ್ರಯತ್ನ. ಹೌದಾ ಅದಕ್ಕೆ ನನ್ನ ಅಂಶದ ಮತ್ತೆ ಕೈಲಾಸದಲ್ಲಿ ಕೂಡ ಸೇವೆ ಮಾಡಿ ಯಾರ ರೀತಿಯಿಂದ ಧರಿಗಿಡದ ಬರ್ತಾರ ಅಂಶದ ಮುತ್ತಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ಗದ ಮಕ್ಕಳು ಅದನ್ನ ಲಿಸ್ಟ್ ಮಾಡಿ ಟೈಮ್ ಪಾಸ್ ಮಾಡಬೇಡಿ ಅದು ಲಿಸ್ಟ್ ಮಾಡಿ. ನೀವು ಕೇಳಿದ್ರೆ ನಮಗೆ ಉತ್ತರ ಕೊಡ್ಲಿಕ್ಕೆ ನಮಗೆ ಯಾರು ನಮಗ್ ಬರಲ್ಲ ಅದು ನಮಗೆ ಬರಲ್ಲ ಅದು ತರಕ ಹಾರಿ ತರಕಾರ
ಆ ಬಾಳೆ ರೈತರ ಮೇಲೆ ಬಿಟ್ಟಿದ್ದೇವೆ, ಈಗ ಅಂತ ಸುದ್ದಿನೇ ಬಿಟ್ಟಿದ್ದೀವಿ. ಇರ್ಲಿ ಅದಕ್ಕೆ ನಾನು ಅಮಿಷದ ಬಗ್ಗೆ ಮೂರು ಮಂದಿ ಪುಣ್ಯ ಮಕ್ಕಳು, ನಾಲ್ಕು ಮಂದಿ ಬರೀ ಮಕ್ಕಳು. ಹೌದು, ಅದರಲ್ಲಿ ಬರೀ ಮಕ್ಕಳಲ್ಲಿ ಎರಡನೇ ಮಗ ದೇವೇಂದ್ರ ಬಿರಿಯಾನಿ ಶಿಟ್ಟು ಮುಚ್ಚಾಗ ಐದು ಮಂದಿ ಮಕ್ಕಳು ಬಿರಿಯಾನಿ ಶಿಟ್ಟು ಮುಚ್ಚೆ ತಾಯಿ ನಮ್ಮ ಕುಂತುಬಾಯಿ. ಹೌದ, ಎಲ್ಲಾದ್ರೂ ಮೊಳಕ್ಷಿತ ಹೊರಗುಳ ಮೋಕ್ಷಿತ ಮೋಕ್ಷಿತ ಪಂಚ ಪೂಜೆಗಳು ಅಚ್ಚಗೆ ಸಿಗಿಸುತ್ತ ಐದು ಮಂದಿಯಲ್ಲಿ ನನ್ನ ಇಂದಾಪುರ ಮುಳ್ಳಕ್ಷಿತ್ತದೆ ತಂದಿನಾದ ಬಿರಿಯಾನಿ ಶಿಟ್ಟು ಮುತ್ಯ. ಯಾರೀತಿ ನಿನ್ನ ಮರಕಾರ ಶಿಟ್ಟನ ಸಂಕಟ ಜಗಳ ಇತ್ತು, ನನ್ನ ಮುಳ್ಳಕ್ಷಿತ್ತದ ಯಾರೀತಿ ನಿನ್ನ ಶಿಟ್ಟು ಏರುತ್ತಾನ ತಂದಿ, ನನ್ನ ಗುಳ್ಳೋಕ್ಷದ ಯಾವ ರೀತಿ ನಿಮ್ಮ ಶಿವನಾಪುರ ಕ್ಷೇತ್ರಕ್ಕೆ ಹೋಗಿ ಮಹಾದೇವರ ಭಕ್ತಿ ಮಾಡಿ ಅದನ್ನು ಉಲ್ಲಾಸ ಪಡಿತಾನ ಒಂದು ನಾಲ್ಕು ನುಡಿತಾನ ಅಂತೂ ತಾವೆಲ್ಲರೂ ಶಾಂತ ರೀತಿಯಿಂದ ಅನುಭವಿಸಿ ಕೂತಿದ್ದೇವೆ ತಮ್ಮನ್ನು ಕೇಳ್ತಾ ಇದ್ದೀನಿ. ಆದ್ರೂ